ನಮಸ್ಕಾರ ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೋವಿಡ್ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಸೆಂಟರ್ ಸ್ಥಾಪಿಸಲು ಜಿಲ್ಲಾಡಳಿತ ತೀರ್ಮಾನ. ಇದಕ್ಕಿರುವ ಚಟುವಟಿಕೆಗಳು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಂಜಿತ್ ಬಾಬು ಸ್ಪಷ್ಟನೆ. ಜಿಲ್ಲೆಯಲ್ಲಿ ದಿನೇ ದಿನೇ ಏರುತ್ತಿದೆ ಸಂಪರ್ಕದ ಮೂಲಕ ಸೋಂಕಿತರ ಸಂಖ್ಯೆ. ಮತ್ತೊಂದೆಡೆ ಜಿಲ್ಲಾಡಳಿತವು ಕೈಗೊಳ್ಳುತ್ತಿದೆ ರಕ್ಷಣಾ ಚಟುವಟಿಕೆ. ಕೋವಿಡ್ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸುವ ಜಿಲ್ಲೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ. ಕುಂಬಳೆ ಮಂಜೇಶ್ವರ ಠಾಣಾ ಪೊಲೀಸರಿಂದ ಪ್ರತಿ ವಾಹನ ನಿಲ್ಲಿಸಿ ಚಾಲಕರಿಗೆ ಕೋವಿಡ್ ಗಂಭೀರತೆಯ ಬಗ್ಗೆ ಕ್ಲಾಸ್. ತ್ರಿಕನ್ನಡ ದೇವಸ್ಥಾನದಲ್ಲಿ ಸೋಮವಾರ ನಡೆಯಬೇಕಿದ್ದ ಬಲಿತರ್ಪಣ ಕಾರ್ಯ ಸ್ಥಗಿತ. ಕೋವಿಡ್ ಭೀತಿಯ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ದೇಗುಲ ಸಮಿತಿ ಪದಾಧಿಕಾರಿಗಳು ಕಾರ್ಯಕ್ರಮ ನಡೆಸದಿರಲು ತೀರ್ಮಾನ. ಅರಿಯಪ್ಪಾಡಿ ಮಾಡ ಉಳ್ಳಾಕ್ಲು ಗೆಳೆಯರ ಬಳಗದಿಂದ ಆರಂಭಿಸಲಾಯಿತು ಭತ್ತದ ಬೇಸಾಯ. ಕ್ಷೇತ್ರ ಸಮೀಪದ ಗದ್ದೆಯಲ್ಲಿ ನೇಜಿ ನೆಡುವ ಕಾರ್ಯ ಪೂರ್ಣ. ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ಆಷಾಢ ತಿಂಗಳ ರಾಮಾಯಣ ಪಾರಾಯಣ ಶುರು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ನಡೆಯುತ್ತಿದೆ ಪಾರಾಯಣ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯಾದ್ಯಂತ ಸಂಪರ್ಕದಿಂದ ರೋಗ ಹರಡುವಿಕೆ ಹೆಚ್ಚಾಗುತ್ತಿದ್ದಂತೆ ಇತ್ತ ಸುರಕ್ಷಾ ಚಟುವಟಿಕೆಗಳನ್ನು ಚುರುಕುಗೊಳಿಸಲು ಸಿಎಫ್ಎಲ್ಟಿಸಿಗಳನ್ನು ಸ್ಥಾಪಿಸಲು ಜಿಲ್ಲಾಡಳಿತ ತೀರ್ಮಾನ ಕೈಗೊಂಡಿದೆ. ಕೋವಿಡ್ ಹರಡುವಿಕೆ ಉಂಟಾದರೆ ಬೇಕಾದಷ್ಟು ಸೌಕರ್ಯ ಒದಗಿಸಲು ಕೋವಿಡ್ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಸೆಂಟರ್ ಅಥವಾ ಸಿಎಫ್ಎಲ್ಟಿಸಿಯನ್ನು ಸ್ಥಾಪಿಸಲಾಗುತ್ತದೆ. ಉತ್ತಮ ದರ್ಜೆಯ ಸೌಕರ್ಯಗಳನ್ನು ಇಲ್ಲಿ ನೀಡಲಾಗುತ್ತದೆ. ಕೋವಿಡ್ ಪ್ರತಿರೋಧ ಕಾರ್ಯಗಳನ್ನು ಇನ್ನಷ್ಟು ಚುರುಕುಗೊಳಿಸಲಿಕ್ಕೋಸ್ಕರ ಜಿಲ್ಲೆಯಲ್ಲಿ ಸಿಎಫ್ಎಲ್ಟಿಸಿಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ. ಇದಕ್ಕಾಗಿ 8 ಸಂಸ್ಥೆಗಳನ್ನು ಜಿಲ್ಲಾಡಳಿತವು ತುರ್ತಾಗಿ ವಹಿಸಿದೆ. ರೋಗ ಹರಡುವಿಕೆ ಹೆಚ್ಚಾದ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ. ಕಾಂಜಂಗಾಡು ಕೇಂದ್ರೀಯ ವಿದ್ಯಾಲಯ, ಕಾಂಜಂಗಾಡು ಶ್ರೀ ನಿತ್ಯಾನಂದ ಪಾಲಿಟೆಕ್ನಿಕ್ ಕಾಲೇಜ್, ಪೆರಿಯ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್, ಬದಿಯಡ್ಕ ಮಾರ್ತೋಮಾ ಕಾಲೇಜ್ ಫಾರ್ ಸ್ಪೆಷಲ್ ಎಜುಕೇಷನ್, ಕನ್ಯತ್ ಉಸ್ತಾದ್ ಇಸ್ಲಾಮಿಕ್ ಅಕಾಡೆಮಿ, ಪೆರಿಯ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಹಾಸ್ಟೆಲ್, ವಿದ್ಯಾನಗರ ಕೇಂದ್ರೀಯ ವಿದ್ಯಾಲಯ ನಂಬರ್ 2, ಮಂಜೇಶ್ವರ ಗೋವಿಂದ ಪೈ ಮೆಮೋರಿಯಲ್ ಗೌರ್ಮೆಂಟ್ ಕಾಲೇಜ್ ಎಂಬಿವುಗಳನ್ನು ಹೊಸದಾಗಿ ಸಿಎಫ್ಎಲ್ಟಿಸಿ ಆಗಿ ಬದಲಾಯಿಸಲಾಗುವುದು. ಸಿಎಫ್ಎಲ್ಟಿಸಿಗಳನ್ನು ಸಜ್ಜುಗೊಳಿಸುವ ಕ್ರಮ ಆದಷ್ಟು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಂಜಿತ್ ಬಾಬು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಕಳೆದ 10 ದಿನಗಳೊಳಗೆ 355 ಮಂದಿಯಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿದೆ. ಒಂದೆಡೆ ರಕ್ಷಣಾ ಚಟುವಟಿಕೆಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಸಂಪರ್ಕದಿಂದ ರೋಗ ಹರಡುವಿಕೆಯ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಿರುವುದು ಜಿಲ್ಲೆಯ ಆತಂಕಕ್ಕೆ ಕಾರಣವಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಕಳೆದ 10 ದಿನದೊಳಗಾಗಿ ಕೋವಿಡ್ ದೃಢಪಟ್ಟವರ ಸಂಖ್ಯೆ 355 ಆಗಿದೆ. ಇದುವರೆಗೆ ಜಿಲ್ಲೆಯಲ್ಲಿ 904 ಮಂದಿಗೆ ಸೋಂಕು ದೃಢಪಟ್ಟಿದೆ. ವ್ಯಾಪಾರಿ ಅಂಗಡಿಗಳನ್ನು ಮುಚ್ಚಿ ಸಾರ್ವಜನಿಕ ವಾಹನ ಸಂಚಾರಗಳಿಗೆ ನಿರ್ಬಂಧ ಹೇರಿ ರಕ್ಷಣಾ ಕಾರ್ಯಗಳನ್ನು ಚುರುಕುಗೊಳಿಸುವಾಗಲೂ ಸಂಪರ್ಕದಿಂದ ರೋಗ ಹರಡುವಿಕೆಯು ಹೆಚ್ಚಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಚೆಂಗಳ ಪಂಚಾಯತಲ್ಲಿ ಇದುವರೆಗೆ ಒಟ್ಟು 114 ಮಂದಿಗೆ ಸಂಪರ್ಕದಿಂದ ಸೋಂಕು ತಗುಲಿದೆ. ಈ ಪೈಕಿ 78 ಮಂದಿ ಇದೀಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾಸರಗೋಡು ನಗರಸಭೆಯಲ್ಲಿ 75 ಮಂದಿಗೆ ಸೋಂಕು ತಗುಲಿದ್ದರೆ ಚೆಮ್ಮನಾಡು ಕುಂಬಳೆ ಪಂಚಾಯತ್ಗಳಲ್ಲಿ ತಲಾ 73 ಹಾಗೂ ಮಂಗಲ್ಪಾಡಿ ಪಂಚಾಯತ್ನಲ್ಲಿ 72 ಮಂದಿಗೆ ಸೋಂಕು ತಗುಲಿದೆ. ಕಳೆದ ದಿನ 57 ಮಂದಿಗೆ ಸೋಂಕು ತಗುಲಿತ್ತು. ಈ ಪೈಕಿ 48 ಮಂದಿಗೂ ಸಂಪರ್ಕದಿಂದ ಎಂಬುದು ಆತಂಕದ ವಿಷಯ. ಈ ಪೈಕಿ 1 ವರ್ಷದ ಹಸುಗೂಸು ಸಹಿತ 8 ಮಂದಿ ಮಕ್ಕಳಾಗಿದ್ದಾರೆ. ಗಡಿಯಲ್ಲಿ ಕರ್ತವ್ಯ ನಿರತರಾಗಿದ್ದ ಎಆರ್ ಕ್ಯಾಂಪಿನ ಪೊಲೀಸ್ ಪೇದೆಗೂ ಕಳೆದ ದಿನ ಸೋಂಕು ದೃಢೀಕರಿಸಲಾಗಿತ್ತು. ಈ ಪೇದೆಯು ತುಂಬ ಮಂದಿಯೊಂದಿಗೆ ಸಂಪರ್ಕದಲ್ಲಿದ್ದರು ಎನ್ನಲಾಗಿದೆ. 40 ದಿನಗಳ ಹಸುಗೂಸು ಸಹಿತ 78 ವರ್ಷದ ಇಳಿವಯಸ್ಸಿನ ವೃದ್ಧರವರೆಗೂ ಇದೀಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ ಕೋವಿಡ್ ಸಂಬಂಧ 1 ಸಾವು ವರದಿಯಾಗಿದೆ. ಉಪ್ಪಳ ಹಿದಾಯತ್ ನಗರದ ನಫೀಸಾ ಎಂಬುವರು ಕೋವಿಡ್ ಸೋಂಕು ತಗುಲಿ ಮೃತಪಟ್ಟವರು. ಇವರ ಮನೆಯ 8 ಮಂದಿಗೂ ಹಾಗೂ ನೆರೆಕರೆಯ ಓರ್ವರಿಗೂ ಕೋವಿಡ್ ದೃಢಪಟ್ಟಿದೆ. ಜಿಲ್ಲೆಯಲ್ಲಿ 824 ಮಂದಿಗೆ ಇನ್ನೂ ವರದಿ ಬರಬೇಕಷ್ಟೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೋವಿಡ್ ಸೋಂಕು ಹರಡುವ ಈ ಗಂಭೀರ ಅವಸ್ಥೆಯ ಮಧ್ಯೆಯೇ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಜಿಲ್ಲೆಯ ಪೊಲೀಸರು ನಡೆಸುವ ತಿಳುವಳಿಕಾ ಕಾರ್ಯವು ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ. ಮಂಜೇಶ್ವರ ಹಾಗೂ ಕುಂಬಳೆ ಪೊಲೀಸರು ರಸ್ತೆಯಲ್ಲಿ ಸಾಗುವ ಪ್ರತಿ ವಾಹನಗಳನ್ನು ನಿಲ್ಲಿಸಿ ಅದರಲ್ಲಿರುವವರಿಗೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಲಾಕ್ಡೌನ್ನ ಈ ಸಂದರ್ಭದಲ್ಲಿ ಅನಗತ್ಯವಾಗಿ ತಿರುಗಾಡುವ ಮಂದಿಗೆ ಕೋವಿಡ್ ಗಂಭೀರತೆಯನ್ನು ಮನದಟ್ಟು ಮಾಡುವ ಮಂಜೇಶ್ವರ ಪೊಲೀಸರ ಜಾಗೃತಿ ಕಾರ್ಯ ಗಮನ ಸೆಳೆದಿವೆ. ಮಂಜೇಶ್ವರ ಸಿಐ ಅನೂಪ್ ಹಾಗೂ ಎಸ್ಐ ರಾಘವ್ ಅವರ ಮುಂದಾಳತ್ವದಲ್ಲಿ ತಿಳುವಳಿಕಾ ಕಾರ್ಯ ನಡೆಯುತ್ತಿವೆ.
ರಸ್ತೆ ಸಂಚರಿಸುವ ಎಲ್ಲ ವಾಹನಗಳನ್ನು ನಿಲ್ಲಿಸಿ ಅವರ ಬಳಿ ತೆರಳಿ ಸದ್ಯದ ಸ್ಥಿತಿಯನ್ನು ವಿವರವಾಗಿ ಮನವರಿಕೆ ಮಾಡಿಕೊಟ್ಟು ತಿಳುವಳಿಕೆ ನೀಡಲಾಗುತ್ತಿದೆ. ಮಂಜೇಶ್ವರದಿಂದ ಮೀನುಗಾರಿಕೆಗೆ ತೆರಳುವ ಕಾರ್ಮಿಕರಿಗೆ ಹಾಗೂ ಇತರ ವಲಯದ ಕಾರ್ಮಿಕರಿಗೂ ನಿರಂತರವಾದ ತಿಳುವಳಿಕಾ ಕಾರ್ಯ ನಡೆಸಿಕೊಂಡು ಬರಲಾಗುತ್ತಿವೆ. ಕಳೆದ ದಿನ ಕೆಲ ಮಂದಿ ಸುಮ್ಮನೆ ಹೀಗೆ ತಿರುಗಾಡಲು ಬಂದಿದ್ದು ಅಂತಹವರಿಗೆ ಸದ್ಯದ ಸ್ಥಿತಿಯ ಗಂಭೀರತೆಯನ್ನು ಮನದಟ್ಟು ಮಾಡಿಕೊಡುವ ಮೂಲಕ ಮರಳಿ ಕಳುಹಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕುಂಬಳೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೊಲೀಸರು ಕೋವಿಡ್ ಜಾಗೃತಿಗಾಗಿ ಹಲವಾರು ಉತ್ತಮ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ವಯಸ್ಕರು ಹಾಗೂ ಮಕ್ಕಳು ಮನೆಯಲ್ಲೇ ಉಳಕೊಳ್ಳಬೇಕೆಂಬುದು ಸರ್ಕಾರದ ಆದೇಶ. ಈ ಮಾರ್ಗಸೂಚಿಯನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಪೊಲೀಸರು ಹೇಳುತ್ತಾರೆ. ಪರಿಸ್ಥಿತಿ ಕೈಮೀರಿದರೆ ಯಾರಿಗೂ ಕೂಡ ಸೋಂಕು ಹರಡುವುದನ್ನು ತಡೆಗಟ್ಟಲು ಸಾಧ್ಯವಿಲ್ಲವೆಂದು, ಸಣ್ಣ ಅಜಾಗ್ರತೆಯು ಮುಂದಿನ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದೆಂಬುದು ಪೊಲೀಸರು ತಿಳುವಳಿಕೆಯ ಮೂಲಕ ಸಾರ್ವಜನಿಕರಿಗೆ ಮನದಟ್ಟು ಮಾಡಿಕೊಡುವ ವಿಷಯ. ಪೊಲೀಸರು ನಡೆಸುವ ತಿಳುವಳಿಕಾ ಕಾರ್ಯಗಳಿಗೆ ಊರವರ ಪೂರ್ಣ ಸಹಕಾರವೂ ಇದೆ. ಕೊರೋನಾ ವೈರಸ್ ಸಂಬಂಧಪಟ್ಟು ಮಂಜೇಶ್ವರ ಪಂಚಾಯತ್ನಾಗತ್ತಾನ ಏಟು ಕೂಡ ಕೊರೋನಾ ವೈರಸ್ ರೋಗಿಗಳಿಂದ അപ്പൊ അതിന്റെ ഭാഗമായി മഞ്ചേശ്വരത്ത് പോലീസും അതുപോലെ തന്നെ ജനങ്ങൾ ഒത്തുചേർന്നുകൊണ്ടില്ല പ്രതിരോധ പ്രവർത്തനമാണ് നടത്താൻ തീരുമാനിച്ചത്. അതിന്റെ ഭാഗമായി വസങ്കടി, കുഞ്ചത്തൂർ, മാട, മഞ്ചേശ്വര ഈ ഭാഗത്ത് വോളണ്ടിയർമാരെ വഹിച്ചുകൊണ്ട് പോലീസിന്റെ സഹായത്തോടെ കൂടി വാഹനങ്ങൾ ഗതാഗത നിയന്ത്രിക്കാൻ വേണ്ടി തീരുമാനം എടുത്തിട്ടുള്ളത്. മുഴുവൻ ജനങ്ങളും ഈ കോവിഡ്-19 ബന്ധപ്പെട്ടുള്ള ಒಟ್ಟಿನಲ್ಲಿ ಪೊಲೀಸರು ತಮ್ಮ ಜೀವದ ಹಂಗು ತೊರೆದು ಈ ರೀತಿಯಾಗಿ ಸಮಾಜ ಸೇವಾ ಕಾರ್ಯಗಳಲ್ಲಿ ಕೈಗೊಳ್ಳುತ್ತಿರುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಸೋಮವಾರ ಆಷಾಢ ಅಮಾವಾಸ್ಯೆ, ಪಿತೃಗಳಿಗೆ ಬಲಿತರ್ಪಣ ನೀಡುವ ದಿನ. ಇದಕ್ಕಾಗಿ ವರ್ಷಂಪ್ರತಿ ಕಾಸರಗೋಡಿನ ತ್ರಿಕಣ್ಣಾಡು ದೇವಸ್ಥಾನದಲ್ಲಿ ಸಾವಿರಾರು ಜನರು ಬರುವುದುಂಟು. ಆದರೆ ಈ ಬಾರಿ ಕೊರೋನಾ ಭೀತಿ ಬಲಿತರ್ಪಣ ಕ್ರಿಯೆಗೂ ಅಡ್ಡಿಯನ್ನುಂಟು ಮಾಡಿದೆ. ಆಷಾಢ ತಿಂಗಳಲ್ಲಿ ಬರುವ ಮೊದಲ ಅಮಾವಾಸ್ಯೆಯ ದಿನದಂದು ಅಗಲಿದ ಪಿತೃಗಳಿಗೆ ಬಲಿತರ್ಪಣೆ ನೀಡುವುದು ಸಂಪ್ರದಾಯವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದಕ್ಕಾಗಿ ವರ್ಷಂಪ್ರತಿ ತ್ರಿಕಣ್ಣಾಡು ದೇವಸ್ಥಾನದ ಎದುರಿನ ಸಮುದ್ರ ತೀರದಲ್ಲಿ ದಿನಗಳ ಹಿಂದೆಯೇ ಸಿದ್ಧತೆಯನ್ನು ಮಾಡಲಾಗುತ್ತದೆ. ಆದರೆ ಈ ಬಾರಿ ಅಂತಹ ಯಾವುದೇ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ. ಅದಕ್ಕೆ ಬದಲಾಗಿ ಬಲಿತರ್ಪಣ ಕಾರ್ಯಕ್ರಮವನ್ನೇ ರದ್ದುಗೊಳಿಸಲಾಗಿತ್ತು. ಯಾಕೆಂದರೆ ಈ ಬಾರಿ ಕೊರೋನಾ ಎಂಬ ಹೊಸ ಪಿಡುಗನ್ನು ನಾವೀಗ ಎದುರಿಸುತ್ತಿದ್ದೇವೆ. ಈ ಸೋಂಕು ಇದೀಗ ಕಾಸರಗೋಡಿನಾದ್ಯಂತ ಬಹು ವ್ಯಾಪಕವಾಗಿ ಹರಡುವ ಸಾಧ್ಯತೆ ದಟ್ಟವಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಮುಂಜಾಗರೂಕತಾ ಕ್ರಮದ ಅಂಗವಾಗಿ ತ್ರಿಕಣ್ಣಾಡು ಕ್ಷೇತ್ರದ ಮುಂಭಾಗದ ಕರಾವಳಿ ತೀರದಲ್ಲಿ ಸೋಮವಾರ ನಡೆಯಬೇಕಿದ್ದ ಬಲಿತರ್ಪಣ ಕ್ರಿಯೆಗಳನ್ನು ರದ್ದುಪಡಿಸಲಾಗಿದೆ. ಒಟ್ಟಾರೆಯಾಗಿ ಈ ಕೊರೋನಾ ಸೋಂಕು ಹರಡುವಿಕೆಯ ಪರಿಣಾಮವು ಮಾನವನ ದೈನಂದಿನ ಜೀವನದ ಹಾದಿಗೆ ಮಾತ್ರವಲ್ಲದೆ ಆತನ ಆಚರಣೆಯ ಮೇಲೂ ಕೂಡ ಅಡ್ಡ ಪರಿಣಾಮವನ್ನುಂಟು ಮಾಡಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ಅರಿಯಪ್ಪಡಿ ಮಾಡ ಉಳ್ಳಾಕ್ಲು ಗೆಳೆಯರ ಬಳಗದ ಮುಂದಾಳತ್ವದಲ್ಲಿ ಭತ್ತದ ಬೇಸಾಯ ಆರಂಭಿಸಲಾಯಿತು. ರಾಟರಿ ಕ್ಲಬ್ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ದಿನಕರ್ ರೈ ನೇಜಿ ನೀಡುವ ಕಾರ್ಯಕ್ಕೆ ಚಾಲನೆ. ಭತ್ತದ ಬೇಸಾಯದಲ್ಲಿ ಸ್ವಾವಲಂಬನೆಯ ಗುರಿ ಇರಿಸಿ ಅರಿಯಪ್ಪಾಡಿಯ ಮಾಡ ಈರ್ವರ್ ಉಳ್ಳಾಕ್ಲು ಗೆಳೆಯರ ಬಳಗದಿಂದ ಭತ್ತದ ಬೇಸಾಯವನ್ನು ಆರಂಭಿಸಲಾಗಿದೆ. ಪುತ್ತಿಗೆ ಕೃಷಿ ಭವನದ ಸಹಕಾರದೊಂದಿಗೆ ಗೆಳೆಯರ ಬಳಗವು ಈ ಕೃಷಿ ಕೈಂಕರ್ಯಕ್ಕಿಳಿಯಿತು. ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಈರ್ವರು ಉಳ್ಳಾಕ್ಲು ಪರಿವಾರ ಭೂತಸ್ಥಾನದ ಸಮೀಪವಿರುವ ಗದ್ದೆಯಲ್ಲಿ ಭತ್ತದ ಬೇಸಾಯವನ್ನು ನಡೆಸಲಾಗುತ್ತಿದೆ. ಭತ್ತದ ಬೇಸಾಯದ ಅಂಗವಾಗಿ ನಡೆದ ನೇಜಿ ನೀಡುವ ಕಾರ್ಯವನ್ನು ರೋಟರಿ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ದಿನಕರ್ ರೈ ಕಾಸರಗೋಡು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಹಂಸೀನಾ, ಜಿಲ್ಲೆಯ ಖ್ಯಾತ ವೈದ್ಯ ರೋಟರಿ ಕ್ಲಬ್ ಅಧ್ಯಕ್ಷರು ಆಗಿರುವ ಜನಾರ್ದನ್ ನಾಯಕ್ ಸಿಎಚ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಅಶೋಕ್ ಕುಣಿಯೇರಿ, ಈರ್ವರು ಉಳ್ಳಾಕ್ಲು ಪರಿವಾರ ಭೂತಸ್ಥಾನದ ಅಧ್ಯಕ್ಷ ಇಂದುಗುಳಿ ಮಹಾಲಿಂಗೇಶ್ವರ ಭಟ್, ಪ್ರದಾಧಿಕಾರಿಗಳಾದ ಸದಾಶಿವ ಮಾಸ್ಟರ್, ಬೇಳಾ ಪ್ರಸಾದ್, ವಾಂತಿಚಾಲ್ ಮೊದಲಾದವರು ಉಪಸ್ಥಿತರಿದ್ದರು. ನೇಜಿ ನೆಡುವ ಕಾರ್ಯಕ್ಕೆ ಕ್ಲಬ್ ಪದಾಧಿಕಾರಿಗಳಾದ ಸುಂದರ್ ಕುಲಾಲ್ ಕಟ್ಟಡ್ಕ, ಚಂದ್ರಶೇಖರ್ ಗುಣಾಜೆ, ಸದಾನಂದ ಪಾರೆ ಮೊದಲಾದವರು ಮುಂದಾಳತ್ವ ವಹಿಸಿದರು. ಕಾರ್ಯಕ್ರಮದಲ್ಲಿ ಈರ್ವರು ಉಳ್ಳಾಕ್ಲು ಗೆಳೆಯರ ಬಳಗವು ಹಮ್ಮಿಕೊಂಡಿರುವ ಈ ಭತ್ತದ ಬೇಸಾಯಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ಬಿನ ವತಿಯಿಂದ ಪ್ರೋತ್ಸಾಹ ಧನವನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವೆಳ್ಳರಿಕುಂಡ ತಾಲೂಕಿನ ಬಳ್ಳಾಲ್ ಪಟ್ಟಣದಲ್ಲಿ ನಿರ್ಬಂಧಗಳನ್ನು ಮುಂದುವರಿಸಲಾಗಿದೆ. ಎರಡು ದಿನಗಳ ಹಿಂದೆ ಸ್ಟೇಲಿನ ತರಕಾರಿ ಅಂಗಡಿಯೊಂದರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ದುಡಿಯುತ್ತಿದ್ದ ಯುವಕನಿಗೆ ಕೋವಿಡ್ ದೃಢಪಟ್ಟಿತ್ತು. ಆದ್ದರಿಂದ ಈ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಿಸಲಾಗಿತ್ತು. ಈ ಕುರಿತು ಒಂದು ವರದಿ. ತರಕಾರಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಯುವಕನಿಗೆ ಜ್ವರ ತಗುಲಿ ಮನೆಯಲ್ಲಿದ್ದ. ಈ ಮಧ್ಯೆ ಕೋವಿಡ್ ಪರೀಕ್ಷೆಗಾಗಿ ಆರೋಗ್ಯ ಇಲಾಖೆ ಯುವಕನ ಗಂಟಲ ದ್ರವವನ್ನು ಶೇಖರಿಸಿ ಲ್ಯಾಬ್ಗೆ ಕಳುಹಿಸಿತು. ವರದಿಯಲ್ಲಿ ಸೋಂಕು ಇರುವುದು ದೃಢಪಟ್ಟಿತ್ತು. ಆದರೆ ಇದೇ ವೇಳೆ ಜ್ವರ ಗುಣವಾದ ಯುವಕ ಜನರೊಂದಿಗೆ ಬೆರೆತಿದ್ದ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿತ್ತು. ಇದರಿಂದ ಎಚ್ಚೆತ್ತ ಆರೋಗ್ಯಾಧಿಕಾರಿಗಳು ಈ ಯುವಕನ ರೂಟ್ ಮ್ಯಾಪ್ ತಯಾರಿಸಿ ಯುವಕ ತುಂಬ ಮಂದಿಯೊಂದಿಗೆ ಬೆರೆತಿರುವುದಾಗಿ ಅವರಿಗೆ ತಿಳಿದುಬಂದಿತ್ತು. ಆದ್ದರಿಂದ ಈ ಪರಿಸರದಲ್ಲಿ ಕಠಿಣ ನಿರ್ಬಂಧ ಹೇರಲಾಗಿತ್ತು.
ಪೊಲೀಸರು ಹಾಗೂ ಆರೋಗ್ಯ ಅಧಿಕಾರಿಗಳು ಸೂಚಿಸುವ ಮಾರ್ಗಸೂಚಿಗಳನ್ನು ಇನ್ನೂ ಕೆಲ ದಿನಗಳ ಕಾಲ ಈ ಪ್ರದೇಶದವರು ಕಡ್ಡಾಯವಾಗಿ ಪಾಲಿಸಬೇಕೆಂದು ಇದೀಗ ಪಂಚಾಯತ್ ಅಧಿಕಾರಿಗಳು ಊರವರಿಗೆ ಸೂಚಿಸಿದ್ದಾರೆ. ಪ್ರತಿ ವರ್ಷ ಆಷಾಢ ತಿಂಗಳಲ್ಲಿ ನಡೆದು ಬರುತ್ತಿರುವ ರಾಮಾಯಣ ಪಾರಾಯಣ ಈ ಬಾರಿಯೂ ಚೆಮ್ಮಟ್ಟವಯಲ್ ಬಿಲ್ಲತಪ್ಪನ್ ಎಂಬ ದೇಗುಲದಲ್ಲಿ ಆರಂಭಗೊಂಡಿದೆ. ಆಷಾಢ ತಿಂಗಳು ಮುಗಿಯೋ ತನಕ ರಾಮಾಯಣ ಪಾರಾಯಣ ಕ್ಷೇತ್ರದಲ್ಲಿ ನಡೆಯಲಿದೆ. ಎಲ್ಲ ವರ್ಷದ ಆಷಾಢ ತಿಂಗಳಲ್ಲಿ ದೇಗುಲಗಳಲ್ಲಿ ರಾಮಾಯಣ ಪಾರಾಯಣ ನಡೆಯುತ್ತಿದೆ. ಅದರಂತೆ ಈ ಬಾರಿ ಚೆಮ್ಮಟ್ಟವಯಲ್ ಬಲ್ಲತಪ್ಪನ್ ಕ್ಷೇತ್ರದಲ್ಲಿ ನಡೆದು ಬರುತ್ತಿರುವ ರಾಮಾಯಣ ಮಾಸಾಚರಣೆ ಎಂದಿನಂತೆ ಆರಂಭಗೊಂಡಿತು. ಕೋವಿಡ್ ಜಾಗೃತಿ ಅಂಗವಾಗಿ ಆರೋಗ್ಯ ಇಲಾಖೆ ಸೂಚಿಸಿರುವ ಮಾರ್ಗಸೂಚಿಯನ್ನು ಪಾಲಿಸಿ ರಾಮಾಯಣ ಪಾರಾಯಣ ನಡೆಸಲಾಗುತ್ತಿದೆ ಎಂದು ದೇಗುಲ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಆಗಸ್ಟ್ 16ರ ತನಕ ರಾಮಾಯಣ ಪಾರಾಯಣ ಜರುಗಲಿದ್ದು ಗಣಪತಿಯ ನಕ್ಷತ್ರದಂದು ಗಣಪತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಪುದುಮ ಎಂಬ ಮನೆತನದ ಬಿಪಿ ಹೃಷಿಕೇಶ್ ನಂಬೂದ್ರಿಯವರು ರಾಮಾಯಣ ಪಾರಾಯಣಕ್ಕೆ ಚಾಲನೆ ಇತ್ತು. ದೇಗುಲ ಸಮಿತಿ ಕಾರ್ಯದರ್ಶಿ ಕೃಷ್ಣ ನಾಯರ್ ಅಧ್ಯಕ್ಷತೆ ವಹಿಸಿದರು. ಆಡಳಿತ ಸಮಿತಿಯ ಪಿವಿ ತಂಬಾನ್, ಕುಂಜಂಬು ನಾಯರ್, ರಾಜು ನಾರಂದಟ್ಟ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಜಾನೂರು ಗ್ರಾಮೀಣ ಸೇವಾ ಸಹಕಾರ ಸಂಘದ ವತಿಯಿಂದ ಬಡ ಕುಟುಂಬಗಳ ಈರ್ವರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಲಿಕೆಗೆ ನೆರವಾಗಲು ಸ್ಮಾರ್ಟ್ಫೋನ್ಗಳನ್ನು ಹಾಗೂ ಟಿವಿಯನ್ನು ವಿತರಿಸಲಾಯಿತು. ಕೊರೋನಾ ಸೋಂಕು ನಿಯಂತ್ರಿಸುವ ಸಲುವಾಗಿ ಶಾಲೆಗಳು ತೆರೆದು ಬೋಧನೆ ನಡೆಸಲು ಸಾಧ್ಯವಾಗದ ಕಾರಣ ಶಿಕ್ಷಣ ಚಟುವಟಿಕೆಗಳು ಆನ್ಲೈನ್ ಆಗಿ ನಡೆಯುತ್ತಿವೆ. ಆದರೆ ಆನ್ಲೈನ್ ಕಲಿಕೆಗೆ ರಾಜ್ಯದಲ್ಲಿ ಹಲವು ಬಡ ಕುಟುಂಬದ ಪೋಷಕರಿಗೆ ಮಕ್ಕಳಿಗೆ ಬೇಕಾದ ಅಗತ್ಯ ಮೂಲಭೂತ ಉಪಕರಣಗಳನ್ನು ನೀಡಲು ಸಾಧ್ಯವಾಗದೆ ನಿಸ್ಸಹಾಯಕರಾಗಿದ್ದಾರೆ. ಅದಕ್ಕಾಗಿ ಇದೀಗ ಹಲವು ವ್ಯಕ್ತಿಗಳು, ಸಂಘ ಸಂಸ್ಥೆ, ವಿವಿಧ ರಾಜಕೀಯ ಪಕ್ಷಗಳ ಶಾಖಾ ಸಮಿತಿಗಳು ಅಂತಹ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೋಸ್ಕರ ನೆರವು ನೀಡಲು ಮುಂದೆ ಬರುತ್ತಿದ್ದಾರೆ. ಅದರಂತೆ ಅಜಾನೂರಿನ ಗ್ರಾಮೀಣ ಸೇವಾ ಸಹಕಾರ ಸಂಘ ಮುಂದೆ ಬಂದಿದೆ. ಈ ಪ್ರಯುಕ್ತ ವೆಳ್ಳಿಕೋತ್ ಮಹಾಕವಿ ಪಿ ಸ್ಮಾರಕ ಗೌರ್ಮೆಂಟ್ ವೊಕೇಶನಲ್ ಹೈರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಅಂಜಲಿಗೆ ಕಲಿಕೆಗೆ ಅಗತ್ಯವಾದ ಟಿವಿ ಹಾಗೂ ಅದಿನ್ಯಾಲಿಯ ಮಾಣಿಕೋತ್ ಫಿಷರೀಸ್ ಹಿರಿಯ ಪ್ರಾಥಮಿಕ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಯಾದ ಅಹಮ್ಮದ್ ಎಂಬಾತನಿಗೆ ಕಲಿಕೆಗೆ ಅಗತ್ಯವಾದ ಸ್ಮಾರ್ಟ್ಫೋನನ್ನು ಅವರ ಮನೆಗೆ ತಲುಪಿ ನೀಡಲಾಯಿತು. ಅಜಾನೂರು ಗ್ರಾಮೀಣ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಪಿ ಕಮ್ಮಾರನ್ ಹಸ್ತಾಂತರ ಕಾರ್ಯಕ್ಕೆ ಚಾಲನೆ ಇತ್ತು. ಅಜಾನೂರು ಅರ್ಬನ್ ಸರ್ವಿಸ್ ಸಹಕಾರ ಸಂಘ ಈ ಆನ್ಲೈನ್ ವಿದ್ಯಾಭ್ಯಾಸವನ್ನು ಆರಂಭಿಸಿದ ಅಡಿಸ್ಥಾನದಲ್ಲಿ ಟಿವಿ ಇಲ್ಲದೆಯೂ ಹೆಚ್ಚು ಸೌಕರ್ಯಗಳಿಲ್ಲಾತ ಕುಟ್ಟಿಗಳು ನಮ್ಮ ರಾಜ್ಯತ್ ಒರುಪಾಡ್ ಇಪ್ಪ ನಿಲವಿಲುಂಡ್. ഏറ്റവും പാവപ്പെട്ട കുട്ടികളെ തെരഞ്ഞെടുത്ത് ബാങ്കിൻ്റെ സാമ്പത്തിക പരിസ്ഥിതി കണക്കിലെടുത്ത് ഞങ്ങൾ ഈ പഞ്ചായത്തിലും പള്ളിക്കർ പഞ്ചായത്തിലും ഇതുപോലുള്ള ടിവി കുട്ടികൾക്ക് നൽകുന്നുണ്ട്. അതിഞ്ഞാലിയിൽ അജാനൂർ പഞ്ചായത്ത് വാർഡ് സദസ്യ അബ്ദുൽ കരീം അവരിക്ക് സ്മാർട്ട് ഫോണന്നു നീഡലായിത്തു. തരുവായ ಪಂಚಾಯತ್ ಸದಸ್ಯರು ವಿದ್ಯಾರ್ಥಿಯ ಕುಟುಂಬಕ್ಕೆ ಸ್ಮಾರ್ಟ್ಫೋನನ್ನು ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಅರವಿಂದಾಕ್ಷ ನಾಯರ್, ಸಿ ವಿ ತಂಬಾನ್, ಕಾರ್ಯದರ್ಶಿ ಕೆ ವಿ ಸಾವಿತ್ರಿ, ಲಕ್ಷ್ಮೀ ತಂಬಾನ್, ಅಬೂಬಕರ್ ಶ್ರೀನಿವಾಸ್, ರಾಮಕೃಷ್ಣ, ಪಿ ಕೆ ವಿನೋದ್, ಬೇಬಿ ಕೆ ಕೆ ಅಬ್ದುಲ್ಲಾ ಹಾಜಿ, ಕೆ ಎಂ ಅಶ್ರಫ್, ಹನ್ನಾ ಸಲೀಂ ಮೊದಲಾದವರು ಉಪಸ್ಥಿತರಿದ್ದರು. ಕಾಂಜಂಗಡ ಸಮೀಪದ ಕರಾವಳಿ ಭಾಗಗಳಲ್ಲಿ ಸುರಿದ ಭಾರೀ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತವಾಗಿ ಮನೆಯೊಳಗೆ ನೀರು ನುಗ್ಗಿದ ಘಟನೆ ಕಳೆದ 2 ದಿನಗಳ ಹಿಂದೆ ವರದಿಯಾಗಿತ್ತು. ಇದೀಗ ಮಳೆ ಕಡಿಮೆಯಾದ್ದರಿಂದ ಸ್ಥಳಾಂತರಿಸಿದವರನ್ನು ಮತ್ತೆ ಮನೆಗೆ ಕಳುಹಿಸಲಾಗಿದೆ. ಕಾಂಜಂಗಡ ಭಾಗದ ಕೆಲವೆಡೆ ಸುರಿದ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತವಾಗಿ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ಕೆಲ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿತ್ತು. ಆದರೆ ಮಳೆ ಕಳೆದೆರಡು ದಿನಗಳಿಂದ ಅಷ್ಟಾಗಿ ಸುರಿಯದಿದ್ದುದರಿಂದ ಮತ್ತೆ ಅವರನ್ನು ಮನೆಗೆ ಮರಳಿ ಕಳುಹಿಸಲಾಗಿದೆ. ಕಾಂಜಂಗಡ ನಗರಸಭೆ ಅಜಾನೂರು ಪಂಚಾಯತ್ ಪ್ರದೇಶದ ಕರಾವಳಿ ಭಾಗಗಳಲ್ಲಿ ಮನೆಯೊಳಗೆ ನೀರು ನುಗ್ಗಿತ್ತು. ಕೋವಲ್ ಸ್ಟೋರ್, ಮುತ್ತಪ್ಪನಾರ್, ಕಾವು, ಕುಂಜಾವಿ, ಮುರಿಯನಾವಿ, ಕಲ್ಲೂರಾವಿ ಮೊದಲಾದ ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿದಿತ್ತು. ಇದರಿಂದ ಈ ಭಾಗದ 20 ಮನೆಗಳು ಜಲಾವೃತವಾಗಿದ್ದವು. ಅಜಾನೂರು ಪಂಚಾಯತಿನ 15-16 ವಾರ್ಡ್ ವ್ಯಾಪ್ತಿಯ ಕೊಳಬಯಲ್ ಇಟ್ಟುಮಲ್ ಪ್ರದೇಶಗಳಲ್ಲಿನ ಹಲವಾರು ಮನೆಗಳಿಗೆ ನೀರು ನುಗ್ಗಿತ್ತು. ಪರಿಣಾಮ ಅಹಮ್ಮದ್ ಹಾಜಿ ಎಂಬವರ 7 ಮಂದಿ ಇರುವ ಕುಟುಂಬ, ಸಿ ಪಿ ಅಬ್ದುಲ್ ರಹಮಾನ್ರ ಕುಟುಂಬ ಸೇರಿದಂತೆ ಕೆಲವರನ್ನು ಅವರವರ ಮನೆಗಳಿಂದ ಸ್ಥಳಾಂತರಿಸಲಾಗಿತ್ತು. ಇದೀಗ ಮತ್ತೆ ಅವರನ್ನು ಅವರವರ ಮನೆಗೆ ಮರಳಿ ಕಳುಹಿಸಲಾಗಿದೆ. ಮತ್ತೊಂದೆಡೆ ಪಂಚಾಯತ್ ಸದಸ್ಯರಾದ ಕುಂಜಾಮಿನ ಶೀಬಾರವರ ಮುಂದಾಳತ್ವದಲ್ಲಿ ಊರವರು ಗೋಡೆ ಮುರಿದು ಚರಂಡಿಯ ತ್ಯಾಜ್ಯವನ್ನು ಸರಿಸಿ ನೀರು ಹರಿದು ಹೋಗುವಂತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಧಾರಾಕಾರ ಮಳೆ ಸುರಿದರೆ ಈ ಕುಟುಂಬಗಳನ್ನು ಮತ್ತೆ ಸ್ಥಳಾಂತರಿಸಬೇಕಾಗಿ ಪಂಚಾಯತ್ ಅಧಿಕಾರಿಗಳು ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
जिले कोविड फर्स्ट लाइन ट्रीटमेंट सेंटर स्थापित जिलाडळित तीर्मान ಚಟುವಟಿಕೆಗಳು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಂಜಿತ್ ಬಾಬು ಸ್ಪಷ್ಟನೆ. ಜಿಲ್ಲೆಯಲ್ಲಿ ದಿನೇ ದಿನೇ ಏರುತ್ತಿದೆ ಸಂಪರ್ಕದ ಮೂಲಕ ಸೋಂಕಿತರ ಸಂಖ್ಯೆ. ಮತ್ತೊಂದೆಡೆ ಜಿಲ್ಲಾಡಳಿತವು ಕೈಗೊಳ್ಳುತ್ತಿದೆ ರಕ್ಷಣಾ ಚಟುವಟಿಕೆ. ಕೋವಿಡ್ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸುವ ಜಿಲ್ಲೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ. ಕುಂಬಳೆ ಮಂಜೇಶ್ವರ ಠಾಣಾ ಪೊಲೀಸರಿಂದ ಪ್ರತಿ ವಾಹನ ನಿಲ್ಲಿಸಿ ಚಾಲಕರಿಗೆ ಕೋವಿಡ್ ಗಂಭೀರತೆಯ ಬಗ್ಗೆ ಕ್ಲಾಸ್. ತ್ರಿಕನ್ನಡ ದೇವಸ್ಥಾನದಲ್ಲಿ ಸೋಮವಾರ ನಡೆಯಬೇಕಿದ್ದ ಬಲಿತರ್ಪಣ ಕಾರ್ಯ ಸ್ಥಗಿತ. ಕೋವಿಡ್ ಭೀತಿಯ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ದೇಗುಲ ಸಮಿತಿ ಪದಾಧಿಕಾರಿಗಳು ಕಾರ್ಯಕ್ರಮ ನಡೆಸದಿರಲು ತೀರ್ಮಾನ. ಅರಿಯಪ್ಪಾಡಿ ಮಾಡ ಉಳ್ಳಾಕ್ಲು ಗೆಳೆಯರ ಬಳಗದಿಂದ ಆರಂಭಿಸಲಾಯಿತು ಭತ್ತದ ಬೇಸಾಯ. ಕ್ಷೇತ್ರ ಸಮೀಪದ ಗದ್ದೆಯಲ್ಲಿ ನೇಜಿ ನೆಡುವ ಕಾರ್ಯ ಪೂರ್ಣ. ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ಆಷಾಢ ತಿಂಗಳ ರಾಮಾಯಣ ಪಾರಾಯಣ ಶುರು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ನಡೆಯುತ್ತಿದೆ ಪಾರಾಯಣ. ಇಲ್ಲಿಗಿಂದ್ರ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.